ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆರಟ್ಟಿಗನಬೆಲೆ ಗ್ರಾಮದಲ್ಲಿ ಸಮಾನ ಮನಸ್ಕ ಬಳಗ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಪ್ರತಿಭಾ ಪುರಸ್ಕಾರ ಸಮಾರಂಭದ ಅಧ್ಯಕ್ಷತೆಯನ್ನು ಸಮಂದೂರು ಗ್ರಾಮ ಪಂಚಾಯಿತಿ ಸದಸ್ಯ ಡಾಕ್ಟರ್ ನಾರಾಯಣ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದ ಆಯೋಜಕರಾದ ನವಕುಮಾರ್ ಮುನಿರಾಜು ಸಂತೋಷ್ ರವರು, ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಹೋರಾಟಗಾರರು, ಗಣ್ಯರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಇದು ಮೂರನೇ ವರ್ಷ ನಮ್ಮೂರಲ್ಲಿ ಮಾಡ್ತಾ ಇರೋದು. ಹಾಗಾಗಿ ಪ್ರಶ್ನ ನಾರಾಯಣಪ್ಪ ಅಂಕಲ್ ಅವರಾಗಿರೋ, ಅವ್ರು ತುಂಬಾ ಜನರಸ್ ಮತ್ತೆ ಕೈಂಡ್ ಪರ್ಸನ್ ಆಗಿರಲ್ಲ, ಅವ್ರು ಏನೇ ಹೇಳಿದ್ರು ತಕ್ಷಣ ಮಾಡ್ಕೊಡ್ತಾರೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ನಮಗೋಸ್ಕರ ತುಂಬಾ ಗಣ್ಯ ವ್ಯಕ್ತಿಗಳು ಇಲ್ಲಿಗಾಗಿ ಬಂದಿದ್ದರು, ಅವ್ರ ಟೈಮ್ನ ಬಿಟ್ಟು ನಮಗೋಸ್ಕರ ಒಂದು ಟೈಮ್ ಅಂತ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ನಾನು ಇಷ್ಟು ಮಾತ್ರಕ್ಕೆ ಇವಾಗ ಇಷ್ಟು ಧೈರ್ಯದಿಂದ ಮಾತಾಡ್ತೀನಿ ಇದೇನಂದ್ರೆ, ಅದಕ್ಕೆಲ್ಲ ನನ್ನ ಕಾರಣ ಅಂದ್ರೆ ನನ್ನ ಗುರುಗಳು ನವಕುಮಾರ್ ಅಣ್ಣ ಆಗಿರ್ಬೋದು, ಸಂತೋಷ ಅಣ್ಣ ಆಗಿರ್ಬೋದು, ಮತ್ತೆ ತಿಮ್ಮರಾಜ್ ಸರ್, ಮತ್ತೆ ನನ್ನ ಕಾಲೇಜಿನ ಲೆಕ್ಚರರ್ಸ್ ಆಗಿರುವ ಕಾರ್ತಿಕ್ ಸರ್ ಮತ್ತೆ ಅರ್ಜುನ್ ಸರ್ ವಿದ್ಯಾ ಮೇಡಮ್. ಅವ್ರ ಇಲ್ಲದೆ ನಾನು ಏನು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮಾರ್ಕ್ಸ್ ಗಿಂತ ಅವ್ರ ಮನವಿಧಿಯಾಗಿ ಟೀಚರ್ಸ್ ಗಾಗಿ ಮತ್ತೆ ದೊಡ್ಡವ್ರಿಗಾಗಿ ರೆಸ್ಪೆಕ್ಟ್ ಮಾಡೋದು, ದೆನ್ ಮತ್ತೆ ಅವ್ರ ಮನಸ್ಸಲ್ಲಿ ನನ್ನ ಕೈಲಿ ಆಗುತ್ತೆ ಸೋತ್ರೇನೋ ಸಹ ಅಷ್ಟೇ. ಇವಾಗ ನನ್ನ ಕೈಲಿ ಸೋತ್ರೆ ನನ್ನ ಕೈಲಿ ಆಗಲ್ಲ ಅನ್ನೋದಕ್ಕಿಂತ ಅವ್ರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ, ನನ್ನ ಕೈಲಿ ಆಗುತ್ತೆ, ನಾನು ಮಾಡೋದಕ್ಕಾಗುತ್ತೆ ಅನ್ನೋ ಒಂದು ಧೈರ್ಯ ಅವರಲ್ಲಿ ಇರಬೇಕು. ಮತ್ತೆ ಅವ್ರು ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೋದ್ರೆ, ಇವಾಗ ಅವ್ರ MBBS ಡಾಕ್ಟರ್ ಆದೇನು, ದುಡ್ಡು ನಾನು ಸಂಪಾದನೆ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಮಾಡಬಾರ್ದು, ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀನಿ, ಅವ್ರ ದೈಹಿಕವಾಗಿ ಅವ್ರ ರೋಗವನ್ನು ನಾನು ಗುಣಪಡಿಸ್ತೀನಿ ಅನ್ನೋ ವ್ಯಕ್ತಿತ್ವವನ್ನು ನಾವು ಹೊಂದಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿಯಾಗ್ತಾ ಇದೆ. ಈ ಕಾರ್ಯಕ್ರಮದ ಆಯೋಜಕರಿಗೆಲ್ಲ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಇಷ್ಟು ಅಂಕಗಳು ತೆಗೆಯೋಕ್ಕೆ ಕಾರಣ ಅಂದರೆ ನಮ್ಮ ತಂದೆ ತಾಯಿ ಪ್ರೋತ್ಸಾಹ ಇಲ್ಲ ಅಂದರೆ ಇಷ್ಟು ಅಂಕಗಳು ಪಡೆಯೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದೇ ನನಗೆ ಪಾಠ ಹೇಳ್ಕೊಟ್ಟಿರೋ LKG ಹತ್ತನೇ ತರಗತಿಯವ್ರಿಗೆ ಎಲ್ಲ ಶಿಕ್ಷಕರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 2021-22 ಸಾಲಿನ ಸಮಾನ ಮನಸ್ಕರ ಬಳಗ ಅಂತ ಕಟ್ಕೊಂಡು ನಮ್ಮ ನವಕುಮಾರ್ ಮುನಿರಾಜು, ಆಮೇಲೆ ಊರಿನ ಹಿರಿಯರು, ಗ್ರಾಮಸ್ಥರು, ಊರಿನ ಎಲ್ಲರೂ ಸೇರಿ ಇವತ್ತು ದಿವಸ SSLC ಪಾಸ್ ಆದವರಿಗೆ ಮತ್ತು PUC ಪಾಸ್ ಆದವರಿಗೆ ಒಂದು ಪುರಸ್ಕಾರವನ್ನು ಇಟ್ಕೊಂಡಿದ್ದೀವಿ. ಆ ಪುರಸ್ಕಾರದಲ್ಲಿ ಎಲ್ಲರೂ ಬಂದು ಅವ್ರಿಗೆ ಉತ್ತೇಜನ ಕೊಟ್ಟಿದ್ದಾರೆ, ಅವರಿಗೆ ಮಾರ್ಗದರ್ಶನ ನೀಡಿದ್ದಾರೆ.
ಇವತ್ತಿಂದ ಅವರಿಗೆ ಹೆಚ್ಚೆಚ್ಚಿನ ಮುಂದೆ ಹೋಗುವಂಥ ಶಕ್ತಿ ತುಂಬಿದ್ದಾರೆ. ಊರಿನ ಎಲ್ಲರಿಗೂ ಮತ್ತು ಬಂದಿರತಕ್ಕಂಥ ಎಲ್ಲ ಗಣ್ಯತೆ ಗಣ್ಯರಿಗೂ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರನ್ನು ಕೊಟ್ಟಂತಹ ಎಲ್ಲ ಮಹಾನೀಯರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಮುಂದೆ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಊರಲ್ಲಿ ನಡೀಬೇಕು. ಈ ಊರ ಹೆಸರು ಕರ್ನಾಟಕದಲ್ಲ ಭಾರತದಲ್ಲೇ ಹೆಸರಾಗಬೇಕು ಅನ್ನೋ ಒಂದು ಆಸೆ ಇದೆ. ಅದನ್ನು ಮುಂದಿನಗಳಲ್ಲಿ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಹೇಳ್ಬೋದು ನಮ್ಮ ಒಂದು ಗ್ರಾಮದ ಮಟ್ಟಿಗೆ ಹೇಳ್ಬೇಕಾದ್ರೆ ಈ ಒಂದು ಸಮಾನ ಮನಸ್ಕರ ಒಂದು ಬಳಗ ವತಿಯಿಂದ ಇವತ್ತು 2021-22 ಸಾಲಿನಲ್ಲಿ SSLC ಮತ್ತು PUC ಒಂದು ಪರೀಕ್ಷೆಯಲ್ಲಿ ಅತ್ಯುತ್ತಮ ಒಂದು ಸಾಧನೆಗೈದಂಥ ಮಕ್ಕಳಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಒಂದು ಶ್ಲಾಘನೀಯ. ಏಕೆಂದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದಿದಂತಹ ವಿದ್ಯಾರ್ಥಿಗಳನ್ನು ಓದಿಸುವಂಥದ್ದು ಕೆಲವೇ ಒಂದು ಕಾರ್ಯಕ್ರಮಗಳು ಕಂಡು ಬರ್ತದೆ. ಅದು ಕೂಡ ನಮ್ಮ ಗ್ರಾಮದಲ್ಲಿ ಗ್ರಾಮ ಒಂದು ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ನಗರ ಮಟ್ಟಗಳಲ್ಲಿ ಒಂದು ಯಾರು ಅವರು PUC ಆದ ನಂತರ NEET BCOM CA ಇಂತಹ ಕೋರ್ಸ್ಗಳಿಗೆ ಒಂದು ಸ್ಫೂರ್ತಿ ಸಿಗಬೇಕು. ಅದೇ ರೀತಿ SSLC ನಂತರ PUC ಅಲ್ಲೂ ಕೂಡ ಒಂದು ಅವರು ಕಾಮರ್ಸು ಅಥವಾ ಒಂದು ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲೂ ಉತ್ತಮ ಅಂಕಗಳನ್ನು ಗಳಿಸಬೇಕು. ಅಂಕಗಳ ಜೊತೆಗೆ ಒಂದು ಅವರು ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು. ಮೌಲ್ಯಗಳನ್ನು ಯಾವ ರೀತಿ ಈಗ ನಮ್ಮ ಗ್ರಾಮದಲ್ಲಿ ಈ ರೀತಿಯಾಗಿ ಒಂದು ಕಾರ್ಯಕ್ರಮಗಳು ಮಾಡ್ತಾವ್ರೆ ಅವರು ಕೂಡ ಈ ರೀತಿಯಾಗಿ ಮುಂದೆ ಯಾವುದೋ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ. ಅವರು ಓದಿದ ನಂತರ ಹುದ್ದೆಯನ್ನು ಅಲಂಕರಿಸಿ ಅವರು ಕೂಡ ಇಂತಹ ಒಂದು ವೇದಿಕೆಗಳಲ್ಲಿ ನಮ್ಮದೇ ಆದಂತಹ ಗ್ರಾಮಕ್ಕೆ ಒಬ್ಬ ಒಂದು ಅತಿಥಿಯಾಗಿ ಅಥವಾ ಮುಖ್ಯವಾದಂಥ ಒಂದು ಅತಿಥಿಯಾಗಿ ಬಂದಂತಹ ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಮ ಅವರ ತಂದೆ ತಾಯಿಗಳು ಅವರ ಒಂದು ಗುರಿಯರು ಎಲ್ಲರಿಗೂ ಕೂಡ ಶ್ರೇಯಸ್ಕರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲ ಅನುವು ಮಾಡಿಕೊಟ್ಟಂತ ಎಲ್ಲ ಒಂದು ಹಿರಿಯರಿಗೂ ಗುರುವಂದದವರಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ಕೂಡ ವಂದಿಸುತ್ತಾ ಗಿರಟಿಂಬೆಲೆ ಗ್ರಾಮದಲ್ಲಿ ಇಂದಿನ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು 3ನೇ ವರ್ಷದ ಸತತವಾದಂತಹ ಕಾರ್ಯಕ್ರಮ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲರಿಗೂ ನನ್ನ ಸಂಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಗಿರಟಿಂಬೆಲೆ ಆ ರೀತಿ ಇರಬೇಕು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಊರುಗಳು ಆ ಊರುಗಳಲ್ಲಿ ಆ ವಾತಾವರಣವನ್ನು ಕೆಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗಿರಟಿಂಬೆಲೆ ತಾಲೂಕಿನಲ್ಲಿ ಮಾದರಿಯಾಗಿ ಕಾಣಿಸ್ತದೆ. ಇವತ್ತು ಎಷ್ಟೋ ಅಫಿಷಿಯಲ್ಸು ಅಧಿಕಾರಿಗಳು ಊರಿಂದ ಆಚೆ ಹೋಗಿ ಹೆಸರನ್ನು ಮಾಡಿಕೊಂಡು ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೆ ನಮ್ಮಂತ ಆಗಬೇಕು ಅಂತೇಳಿ ಊರಿಗೆ ಬಂದು ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಅವರನ್ನು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಇವತ್ತು ಸುಮಾರು ಒಂದು 20-25 ಮಕ್ಕಳು ಡಿಸ್ಟಿಂಕ್ಷನ್ನ ತಗೊಂಡು ಊರಿನಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ವಾತಾವರಣ ಇದೆಯಲ್ಲ, ನಿಜಕ್ಕೂ ನಾವೆಲ್ಲರೂ ಮೆಚ್ಚಲೇಬೇಕು. ಎಲ್ಲ ಊರುಗಳಲ್ಲೂ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳು ತಯಾರಾಗಬೇಕು. ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಟೀಮ್ ಇವತ್ತು ಸಮಾನ ಮನಸ್ಕರ ಬಳಗ ಅಂತೇಳಿ ನೀವು ಕಟ್ಕೊಂಡಿರ್ತಕ್ಕಂಥದ್ದು ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದರೆ ಅದು ಬೋರ್ಡಲ್ಲೂ ಕೂಡ ಸಮಾನ ಮನಸ್ಕರು ಅಂತ ಇದೆ ಮತ್ತು ಮನಸ್ಸುಗಳಲ್ಲೂ ಕೂಡ ಎಲ್ಲರನ್ನ ಏನು ಪ್ರೋತ್ಸಾಹಿಸಬೇಕು ಅವರನ್ನು ಬೆಳೆಸಬೇಕು ಅಂತಕ್ಕಂಥ ಸಮಾನ ಮನಸ್ಥಿತಿ ಉದ್ಭವ ಆಗಿರತಕ್ಕಂಥದ್ದು ನಮಗೆ ಬಹಳ ಆನಂದ ಆಗಿದೆ, ಸಂತೋಷ ಉಂಟು ಮಾಡಿದೆ. ಈ ಎಲ್ಲ ಮಕ್ಕಳು ನಾಡಿಗೆ ಮತ್ತು ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥ ಮಕ್ಕಳಾಗಲಿ, ಅದಕ್ಕೂ ಮಿಗಿಲಾಗಿ ಮಾನವೀಯ ಮೌಲ್ಯಗಳನ್ನು ಬಿತ್ತುವಂಥ ಮಕ್ಕಳಾಗಲಿ, ಈ ಮಣ್ಣನ್ನು ಉಳಿಸ್ತಕ್ಕಂಥದ್ದು, ಈ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು, ತಂದೆ ತಾಯಿಯನ್ನು ಗೌರವಿಸ್ತಕ್ಕಂಥ ಮಕ್ಕಳಾಗಲಿ ಅಂತೇಳಿ ನಾನಾದರೂ ಹೇಳೋದಕ್ಕೆ ಇಚ್ಛಿಸ್ತೇನೆ. ಅವರ ತಂಡದವರು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಬಹಳ ಸಂತೋಷ ಪಡಬೇಕಾದ ವಿಚಾರ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಏನು ಗಡಿಮೇಲೆ ಗ್ರಾಮದಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಒಂದು ಕಡೆ ಇವತ್ತು ಕರೆಸಿ ಅವ್ರನ್ನೆಲ್ಲ ಭೇಟಿ ಮಾಡಿ ಅವ್ರನ್ನೆಲ್ಲ ಕರೆಸಿ ಅವರ ಮಾರ್ಗದರ್ಶನ ಅಂತೆ ಆ ಮಕ್ಕಳಿಗೆ ಒಂದು ಪ್ರೇರಣೆಯನ್ನು ಕೊಡಬೇಕಂತೇಳಿ ಇವತ್ತು ಎಲ್ಲೆಲ್ಲಿ ನಮ್ಮ ಗ್ರಾಮದ ಬಿಟ್ಟು ಹೋಗಿದ್ರು ಹೊರಗಡೆ ಕೆಲಸದ ಮೇಲೆ ಈಗ ಅವ್ರನ್ನೆಲ್ಲ ಭೇಟಿ ಮಾಡಿ ಕರೆಸಿರೋದು ಬಹಳ ಸಂತೋಷವಾದ ಒಂದು ವಿಚಾರ.